ಸಿದ್ದರಾಮಯ್ಯ ಅವರು ವಾಪಸ್ ಮಾಡಿದ್ರು ಆ ನಂತರ ಈಗ ಪ್ರಿಯಾಂಕರ್ ಗೆ ಸೈಟ್ ಅನ್ನು ವಾಪಸ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಸಿಎ ಸೈಟ್ ವಾಪಸ್ ಆಗಾದ್ರೆ ಕುಟ್ರ ಮಲ್ಲಿಕಾರ್ಜುನ ಖರ್ಗೆ ಫ್ಯಾಮಿಲಿ ರಾಹುಲ್ ಖರ್ಗೆ ನೇತೃತ್ವದ ಟ್ರಸ್ಟ್ ಗೆ ನೀಡಲಾಗಿತ್ತು ಭೂಮಿಯನ್ನ ಸಿದ್ದಾರ್ಥ ವಿಹಾರ ಟ್ರಸ್ಟ್ ಗೆ ಭೂಮಿಯನ್ನ ನೀಡಲಾಗಿತ್ತು ಬೆಂಗಳೂರಿನ ಏರೋಸ್ಪೇಸ್ ಪಾರ್ಕ್ ನ 5 ಎಕರೆ ಭೂಮಿಯನ್ನ ಕೊಡಲಾಗಿತ್ತು ಸಿಎ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಿದ್ದಾಜಿದ್ದಿಗೂ ಕೂಡ ಆ ಸೈಟ್ ಹಂಚಿಕೆ ವಿಚಾರ ಕಾರಣವಾಗಿತ್ತು ಸಚಿವ ಪ್ರಿಯಾಂಕರ್ ಗೆ ರಾಜೀನಾಮೆಗೆ ಬಿಜೆಪಿ ಆಗ್ರಹ ಮಾಡಿತ್ತು ಆದಷ್ಟು ಬೇಗ ಏನು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪ್ರಿಯಾಂಕರ್ ಗೆ ವಿರುದ್ಧ ಗಂಭೀರವಾದಂತ ಆರೋಪವನ್ನ ಮಾಡಿದ್ರು ಕೆಐಎಡಿಬಿ ಗೆ 193 ಸಂಸ್ಥೆಗಳು ಅರ್ಜಿಯನ್ನ ಸಲ್ಲಿಸಿದ್ವು 43 ಸಂಸ್ಥೆಗಳು ಆಯ್ಕೆ ಆಗಿದ್ವು ಅಂತಿಮವಾಗಿ ಸಿದ್ದಾರ್ಥ ಟ್ರಸ್ಟ್ ಗೆ ಸಿಎ ಸೈಟ್ ಹಂಚಿಕೆ ಆಗಿತ್ತು ರಾಜ್ಯ ಸರ್ಕಾರ ನಿಯಮ ಮೀರಿ ಸೈಟ್ ಅನ್ನು ಕೊಟ್ಟಿದೆ ಅನ್ನುವಂತ ಗಂಭೀರ ಆರೋಪ ಮಾಡಿದ್ರು ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಆರೋಪ ಮಾಡಿದ್ರು ಹಾಗಾಗಿ ದಾಖಲೆಗಳನ್ನ ರಿಲೀಸ್ ಮಾಡಿ ರಾಜೀನಾಮೆಗೆ ಕೂಡ ಒತ್ತಾಯಿಸಿದ್ರು ತನಿಖೆಗೆ ಸೂಚನೆ ನೀಡುವಂತೆ ರಾಜ್ಯಪಾಲರಿಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೇಳಿದ್ರು ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದು ಸ್ಪಷ್ಟನೆ ಕೇಳಿದ್ರು ರಾಜ್ಯಪಾಲರು ಇದಾದ ಬೆನ್ನಲ್ಲೇ ಈಗ ಎರಡು ದಿನದ ಹಿಂದೆ ಭೂಮಿ ವಾಪಸ್ ನೀಡಿರುವಂತಹ ಮಾಹಿತಿ ಸಿಕ್ಕಿದೆ।